ಬಹುಶಃ ಇದು ಮೊದಲನೇ ಸಲ, ಅಂದ್ರೆ ನನಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್. ಯಾಕೆಂತಂದ್ರೆ ಮಳೆಯಲ್ಲಿ ಈ ತರದ ಒಂದು ಎತ್ತಿನ ಗಾಡಿಯಲ್ಲಿ, ಅದು ಕೂಡ ಮಂಡ್ಯದಲ್ಲಿ, ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ಈ ಇಂಟರ್ವ್ಯೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ನನ್ನ ಜೊತೆ ಇದ್ದಾರೆ ವಿಕ್ಕಿ, ವರುಣ್ ಹಾಗೂ ಧನ್ಯ. ಸೊ ನಾವಿವತ್ತು ಕಾಲಾಪತ್ರ ಬಗ್ಗೆ ಮಾತನಾಡೋದಕ್ಕೆ ತುಂಬಾ ಹರಿಯಲ್ಲಿ ಬಂದಿದ್ದೀವಿ. ಸೊ ವೆಲ್ಕಮ್ ಮಾಡ್ಕೋತೀನಿ, ಬೇಗ ಬೇಗ ಈ ಒಂದು ಇಂಟರ್ವ್ಯೂನ ಕ್ವಿಕ್ ಆಗಿ ಮುಗಿಸ್ತೀನಿ. ಸೊ ಇಬ್ಬರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಹೇಗಿದ್ದೀರಾ? ಸೂಪರ್. ಡೈರೆಕ್ಟರ್ ಜವಾಬ್ದಾರಿ ಜಾಸ್ತಿ ಈ ಒಂದು ಸಂದರ್ಭ, ಪ್ರಮೋಷನ್ ಅಂತೆಲ್ಲ ಬಂದಾಗ ಹೊಸ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತದೆ? ಇದು ನೋಡಿ, ಆಕ್ಚುಲಿ ನಾವು ಮೂವಿಲು ಹಿಂಗೆಲ್ಲ ಶೂಟ್ ಮಾಡಿಲ್ಲ. ಇದು ಹೊಸ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ಹೊಸ ಎಕ್ಸ್ಪೀರಿಯನ್ಸ್. ಧನ್ಯ ಅವ್ರಿಗೆ, ಆಕ್ಚುಲಿ ಇವತ್ತು ಹಳ್ಳಿ ಹುಡುಗಿ ತರ, ಪಕ್ಕಾ ಹಳ್ಳಿ ಹುಡುಗಿ ತರ ರೆಡಿ ಆಗಿದ್ದೀರಾ, ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಈ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ, ಒಂಥರ ಮಳೆ. ಪ್ರಮೋಷನ್ ಫಸ್ಟ್ ಮಳೆಯಲ್ಲಿ ಕೊಡೆ ಹಿಡ್ಕೊಂಡ್ ಮಾಡ್ತಾರ, ಫಸ್ಟ್ ಮೂವಿ ನಮ್ದು ಎತ್ತಿನ ಗಾಡಿ. ಹೌದು, ಅದು ಎತ್ತಿನ ಗಾಡಿ. ಈ ಮುಂಚೆ ಒಂಥರ ಹೋಗಿದ್ರಾ? ಧನ್ಯ ಅವರು, ನಾನು ಬೇಜಾನ್ ಗಾಡಿ ಓಡ್ಸೋದ್ ಬರುತ್ತೆ ನಂಗೆ. ಅದು ಹೋಗಿಲ್ಲ, ನಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅದು ಓಡ್ಸಕ್ಕೆ. ಧನ್ಯ ಅವ್ರು ಯಾವತ್ತೂ ಹೋಗಿಲ್ಲ. ಇಲ್ಲ, ಹೋಗಿಲ್ಲ, ಮೊದಲನೇ ಅನುಭವ. ಚೆನ್ನಾಗಿದೆ, ಏನೋ ಒಂಥರ ಸೂಪರ್ ಆಗಿದೆ ಇದು ಬಿಡಿ ಅಲ್ವಾ, ಚೆನ್ನಾಗಿದೆ. ಸೊ ಇಬ್ಬರಿಗೂ ಕೂಡ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಸಾಂಗ್ಸ್ ಗ್ಲಿಮ್ಸಸ್ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಕಾಲಾಪತ್ರ ಏನೋ ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಹುಟ್ಕೊಂಡಿದೆ. ಸೊ ಡೈರೆಕ್ಟರ್ ಆಗಿ ವಿಕ್ಕಿ ವರುಣ್ ಅವರು ಮೊದಲನೇ ಬಾರಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ರಿ. ಸೊ ಡೈರೆಕ್ಷನ್ ಕನ್ಸು ಅಂತ ಹೇಳ್ತಾ ಇದ್ರಿ, ಬಟ್ ನಿಮ್ಮ ಡೈರೆಕ್ಷನ್ ಅಲ್ಲಿ ನೀವೇ ಹೀರೋ ಆಗ್ಬೇಕು ಅನ್ನೋದು ಕನ್ಸಿತ್ತ ಹೇಗೆ? ಇಲ್ಲ ಇಲ್ಲ, ಅದು ಕನ್ಸಿರಲಿಲ್ಲ, ಇದು ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು, ಬಟ್ ಖುಷಿ ಇದೆ. ನನಗೆ ಒಂದು ಕುತೂಹಲ, ಇವರು ಈ ಸಿನಿಮಾದಲ್ಲಿ ಅಂದ್ರೆ ಭಟ್ರ ಇಲ್ಲ ಆರ್ಮಿ ಮ್ಯಾನ ಅಥವಾ ಹಳ್ಳಿ ಹುಡುಗಾನ, ಹೇಗೆ ಅಂತ ಹೇಳಿ? ಎಲ್ಲ ಮಿಕ್ಸ್ ಮಿಕ್ಸ್ ಮಿಕ್ಸ್. ಹಾ, ಹೆಂಗೆ ಭಟ್ರ ಹಳ್ಳಿ ಹುಡುಗ ಅಂದ ತಕ್ಷಣ ಮಳೆನೇ ನಿಂತ ಬಿಡ್ತು ಕೇಳಿಸ್ತು ಮಳೆಗೆ. ಇಲ್ಲ, ಇದು ಮಿಕ್ಸ್ ಇದೆ, ಒಬ್ಬ ಆರ್ಮಿಯಲ್ಲಿರೋ ವ್ಯಕ್ತಿಯ ಪರ್ಸನಲ್ ಲೈಫಿನ ಕತೆ ಇದು. ಓಕೆ, ಧನ್ಯ ಅವರೇ, ಟೀಚರ್ ಅಂತ ಹೇಳ್ತಾ ಇದ್ರಿ, ಯಾವ್ದರ ಟೀಚರ್? ಇಂಗ್ಲಿಷ್ ಟೀಚರ ಇಲ್ಲ ಪಕ್ಕಾ ಕನ್ನಡ? ಕನ್ನಡ ಟೀಚರ್ ಏನ ಈ ಸಿನಿಮಾದಲ್ಲಿ ನಾನು. ನನ್ನ ಪಾತ್ರದ ಹೆಸರು ಗಂಗಾ ಅಂತ. ನಾನು ಮಾಡಿರೋ ಕ್ಯಾರೆಕ್ಟರ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು, ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಹಳ್ಳಿ ಹುಡುಗಿ, ಮತ್ತೆ ಇನ್ನೊಂದು ಸ್ವಲ್ಪ ಮೆಚೂರ್ಡ್ ಕ್ಯಾರೆಕ್ಟರ್. ಇವ್ರ ಜೊತೆಗೆ ಒಂದು ಸೊ ಇವ್ರ ಲವ್ ಇಂಟ್ರೆಸ್ಟ್ ಆಗಿ ನಾನು ಆಡ್ತಾ ಇರೋದು ಈ ಸಿನಿಮಾದಲ್ಲಿ. ಒಂದು ಹನಿಮೂನ್ ಲವ್ ಅಂತ ಹೇಳ್ತಾರಲ್ಲ, ಆತರ ತೋರ್ಸಕ್ ಹೋಗಿಲ್ಲ ನಾವು. ಒಂದ್ ಮೆಚೂರ್ ಲವ್ ಇದೆ, ಅಂದ್ರೆ ಒಬ್ರಿಗೊಬ್ರು ಪ್ರೀತಿ ಮಾಡಿ ಎಷ್ಟೋ ವರ್ಷಗಳಾಗಿರುತ್ತೆ, ಮದ್ವೆ ಆಗೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಆದಾಗ ನಾನು ಅವ್ರಿಗೆ ಏನು ಒಂದು ಅಡ್ವೈಸ್ ಕೊಡ್ತೀನಿ ಅಂತದ್ದು ಇರ್ಬೋದು, ಅಥವಾ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ, ಅದು ನನ್ನ ಒಂದು ಲೈನ್ ಆಗಿರುತ್ತೆ ಈ ಸಿನಿಮಾದಲ್ಲಿ. ಎಸ್, ಆಬ್ವಿಯಸ್ಲಿ ವಿಕ್ಕಿ ಸರ್ ಮೊದಲನೇ ಹೆಜ್ಜೆ ಡೈರೆಕ್ಟರ್ ಆಗಿ ಇಡ್ತಿದ್ದೀರಾ ಅಂತಂದರೆ, ಹಿಂದೆ ನೀವೇನು ಮಾಡಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರ ಮೇಲೆ ನಿರೀಕ್ಷೆ ಹಾಗೂ ನನ್ನ ಪ್ರಾಡಕ್ಟ್ ಇದು ಅನ್ನೋಂಥ ಒಂದು ನಂಬಿಕೆ. ಸೊ ಆ ಥರದ ಒಂದು ಕನಸು ಕಾಲಾಪತ್ರ. ಸೊ ಈ ಸಂದರ್ಭದಲ್ಲಿ ಇನ್ನೇನು ರಿಲೀಸ್ಗೆ ರೆಡಿ ಇದೆ, ಅದೆಷ್ಟು ಸ್ಪೆಷಲ್ ಆಗಿ ನಿಲ್ಲುತ್ತೆ ಅಂತ? ತುಂಬ ಸ್ಪೆಷಲ್ ಆಗಿ ಅಂದರೆ ನನ್ನ ಮೊದಲನೇ ಡೈರೆಕ್ಷನ್, ಭಯ ಇದೆ, ಖುಷಿನೂ ಇದೆ, ನೋಡೋಣ ಸೆಪ್ಟೆಂಬರ್ 13th ಏನಾಗುತ್ತೋ ಅನ್ನೋ ಒಂದು ಭಯನೂ ಇದೆ. ಓಕೆ, ನಮ್ಗೆ ಈಗಾಗಲೇ ಗೊತ್ತು ಕಾಲಪತ್ತರ್ ಏನು ಎತ್ತ ಅಂತ ಅಂದ್ಬಿಟ್ಟು. ಧನ್ಯ ಅವರು ಕನ್ನಡ ಟೀಚರ್ ಅಂತ ಹೇಳ್ತಾ ಇದ್ರು. ಓಕೆ, ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಅನ್ನೋದು ಒಂದು ಪ್ರಶ್ನೆ. 49. ಓಕೆ, ಆಬ್ವಿಯಸ್ಲಿ ಸ್ಕೂಲಲ್ಲಿ ಪಾಠ ಮಾಡಿರ್ತೀರಿ, ಅದು ಶೂಟಿಂಗ್ಗೆ, ಬಟ್ ನೀವು ಚೈಲ್ಡ್ಹುಡ್ ಅಲ್ಲಿ ಯಾವ್ದಾದ್ರು ಕಲ್ತಿರುವಂತ ಪೊಯಮ್ಸ್ ಇರ್ಬೋದು ಕನ್ನಡದಲ್ಲಿ? ಪದ್ಯ ಪಂಜರದ ಪಕ್ಷಿ ಅಂತ ಒಂದು ಪೊಯಮ್ ಇತ್ತು, ನೆನಪಿಲ್ಲ ಆದ್ರೆ ಹೆಸರು ಮಾತ್ರ ನೆನಪಿದೆ. ಅದ್ರ ಕತೆ ಏನಂದ್ರೆ, ಪಕ್ಷಿಗೆ ಆ ಒಂದು ಕೇಜ್ ಅಲ್ಲಿ ಇದ್ದಾಗ ನೋವು, ಆ ಕೇಜ್ ಇಂದ ಆಚೆ ಬಂದಾಗ ಫ್ರೀಡಮ್. ಅದ್ ಹೇಗೆ ಅವ್ರು ಹೇಳಿರೋದಂದ್ರೆ, ಎಲ್ಲಾರ ಲೈಫ್ನಲ್ಲೂ ಏನಾದ್ರು ಒಂದು ಕಷ್ಟ ಇರುತ್ತೆ, ಆ ಕಷ್ಟ ಅವ್ರನ್ನ ಕುಗ್ಗಿ ಕುಗ್ಗಿ ಒಂಥರ ಮಾಡಿಟ್ಟಿರುತ್ತೆ, ಅದರಿಂದ ಆಚೆ ಬಂದ ಮೇಲೆ ಅದು ಫ್ರೀ ಆಗ್ಬಿಡುತ್ತೆ, ಅದೇ ಅದರ ಅರ್ಥ. ಸೂಪರ್. ಇನ್ನು ನಿಮಗೂ ಕೂಡ ಸ್ಪೆಷಲ್ ಅಂತ ಹೇಳ್ತಾ ಇದ್ರಿ ಕಾಲಾಪತ್ರ, ಯಾಕಂದ್ರೆ ರೆಣೆ ಸಿನಿಮಾ. ಸೊ ಇನ್ನೇನು ರಿಲೀಸ್ಗೆ ರೆಡಿ ಇದೆ, ಎಷ್ಟು ಖುಷಿ ಕೊಡುತ್ತೆ? ತುಂಬಾ ಖುಷಿ ಆಗ್ತಾ ಇದೆ ನನಗೆ ಈ ವರ್ಷ, ಇದು ನನ್ನ 4th ರಿಲೀಸ್ ಆಗಿರುತ್ತೆ. ಲೈಫ್ ನಲ್ಲಿ ನನಗೆ 5th ರಿಲೀಸ್, 5 ನನ್ನ ಲಕ್ಕಿ ನಂಬರ್. ಸೊ ಇದು ನನಗೆ ಒಳ್ಳೆ ಲಕ್ ತರುತ್ತೆ ಅಂತ ಅನ್ಕೊಂಡಿದ್ದೀನಿ. ಲಕ್ಗಿಂತ ನಮ್ ಸಿನಿಮಾನ ನೋಡಿ ಎಲ್ಲರೂ ಇಷ್ಟ ಪಡ್ತಾರೆ ಅಂತ ಕೂಡ ಅನ್ಕೊಂಡಿದೀವಿ. ಒಂದ್ ಮೆಸೇಜ್ ತರಾನು ನಾವು ಕೊಡ್ತಾ ಇದೀವಿ ಸಿನಿಮಾದಲ್ಲಿ, ನಾವು ಕೊಡ್ಬೇಕು ಅಂತ ಕೊಡ್ತಾ ಇಲ್ಲ, ನೋಡೋರಿಗೆ ಅರ್ಥ ಆಗುತ್ತೆ ಅಷ್ಟೇ. ಆ ತರ ಒಂದು ಸಟಲ್ ಆಗಿದೆ ಅದು ತುಂಬಾನೇ. ಅವ್ನ್ ಹೀರೋ ಮತ್ತೆ ಹೀರೋಯಿನ್ ಲೈಫ್ ಅಲ್ಲಿ ನಡೆಯೋ ಪರ್ಸನಲ್ ವಿಷಯ ಅದು ಕನ್ವೆ ಆಗುತ್ತೆ, ಅದು ಎಲ್ಲರಿಗೂ ಯೂನಿವರ್ಸಲ್ ಆಗಿ
ತಲುಪಿದ್ರೆ ಮೆಸೇಜ್, ತಲುಪಲಿಲ್ಲ ಅಂದ್ರೆ ಅದು ಪರ್ಸನಲ್ ಲೈಫ್ ಅಲ್ಲಿ ಆಗಿದೆ. ಅಂದ್ರೆ ಆಡಿಯನ್ಸ್ ಯಾವ ದೃಷ್ಟಿಯಿಂದ ನೋಡ್ತಾರೋ ಅದು ಅವ್ರಿಗೆ ಬಿಟ್ಟಿದೆ, ಅವ್ರಿಗೆ ಡಿಪೆಂಡ್ ಆಗುತ್ತೆ. ಸೊ ಒಪ್ಕೊಂತಾರೆ ಅಂತ, ಮೆಚ್ಚುತ್ತಾರೆ ಅಂತ ನಾವು ಎಲ್ಲರೂ ಅನ್ಕೊಂಡಿದೀವಿ. ನಾವಷ್ಟೇ ಮಾಡಕ್ ಹೋಗೋದು, ಮಿಕ್ಕಿದೆಲ್ಲ ಬಿಟ್ಟಿರೋದು ನಮ್ಮ ಪ್ರೇಕ್ಷಕರಿಗೆ. ಸೊ ಇದೇ 13ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ನಲ್ಲೇ ಬಂದು ಎಲ್ಲಾರು ನೋಡಬಹುದು, ಯಾಕಂದ್ರೆ ನಮ್ಗೆ ಯು ಸರ್ಟಿಫಿಕೇಟ್ ಬರೀ ಬಂದಿದೆ. ಸೊ ಯಾ, ಪಕ್ಕ ಫ್ಯಾಮಿಲಿ ಸಿನಿಮಾ, ಎಲ್ಲರೂ ಬಂದು ಕೂತ್ಕೊಂಡು ನೋಡಬಹುದು. ಸರ್, ಡೈರೆಕ್ಟರ್ಸ್ಗೆ ಅದು ಮ್ಯಾಟರ್ ಆಗುತ್ತಾ, ಎ ಸರ್ಟಿಫಿಕೇಟ್ ಯು ಸರ್ಟಿಫಿಕೇಟ್ ಅನ್ನೋದು? ಅಂದ್ರೆ ಹಂಗೇನಿಲ್ಲ ಮೇಡಮ್, ಅದು ಸರ್ಟಿಫಿಕೇಟ್ ಏನ್ ಮ್ಯಾಟರ್ ಆಗಲ್ಲ, ಸಿನಿಮಾ ಹೆಂಗಿದೆ ಅನ್ನೋದಷ್ಟೇ ಮ್ಯಾಟರ್. ಸರ್ಟಿಫಿಕೇಟ್ ಏನ್ ಮ್ಯಾಟರ್ ಆಗಲ್ಲ, ಯಾವ ಸರ್ಟಿಫಿಕೇಟ್ ಅನ್ನೋದು ಏನಿಲ್ಲ, ಪ್ರೇಕ್ಷಕರು ನೋಡಿ ಅವ್ರದ್ದೊಂದು ಸರ್ಟಿಫಿಕೇಟ್ ಇದೆಯಲ್ಲ ಅದು ಮ್ಯಾಟರ್ ಆಗುತ್ತೆ ಅಷ್ಟೇ. ಇನ್ ಮುಂದೆ ವಿಕ್ಕಿ ಅವರು ಕಾಲಪತ್ರ ಆದ ನಂತರ ನಟನಾಗೆ ಮುಂದುವರಿತಾರ ಅಥವಾ ನಿರ್ದೇಶಕನಾಗಿ ಮುಂದುವರಿತಾರ? ಬರ್ದಿದಾರಂತೆ ಒಂದ್ ಕತೆ ನನಗೋಸ್ಕರ. ನಿಮ್ಗಾಗಿ ಅದಾಗ್ಲಿ ಸರ್. ಏ, ಅದ್ರಲ್ಲಿ ತಪ್ಪೇನಿದೆ, ನನ್ಗೂ ಇರುತ್ತಲ್ವಾ, ನನ್ನ ಕೆರಿಯರ್ ಅಲ್ಲಿ ನಿನ್ ಮೂವಿ ಫಸ್ಟ್ ಹೀರೋಯಿನ್ ಯಾರು ಅಂತಂದ್ರೆ ಧನ್ಯ. ಇನ್ನೊಂದು ಪ್ರಶ್ನೆ ಅದೇ ಇತ್ತು, ಯಾಕಂದ್ರೆ ಫಸ್ಟ್ ಹೀರೋಯಿನ್ ನಿಮ್ಮ ಡೈರೆಕ್ಷನ್ ಅಲ್ಲಿ ಧನ್ಯಾ ಅವರು. ಸೊ ಹೇಗಿತ್ತು ಸೆಟ್ಟಲ್ ಎಲ್ಲ ಇರ್ಬೋದು? ಅವ್ರು ಆಗ್ಲೇ ಒಂದು ಸೀನ್ ಅನ್ನ ಹೇಳ್ತಾ ಇದ್ರು, ನೀವು ತುಂಬಾ ಸ್ಟ್ರಿಕ್ಟ್ ಸೆಟ್ ಅಲ್ಲಿ ಬೈಬೇಕಂದ್ರೆ ಇನ್ಯಾರ್ದೋ ಮೂಲಕ ಬೈತಾ ಇದ್ರಿ ಅಂತ. ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಫೋಕಸ್ಡ್, ಬರೀ ಕೆಲಸ ಮೇಲೆ ಫೋಕಸ್ ಇರುತ್ತಲ್ಲ, ಅಷ್ಟೇ ಅನ್ನ ಹೇಳಿ. ಏನಕ್ಕಂದ್ರೆ ನಾವು 650 ಕಿಲೋಮೀಟರ್ ದೂರ ಹೋಗಿದ್ವು ಶೂಟಿಂಗ್ ಮಾಡೋದಕ್ಕೆ. ಅಲ್ಲಿ ಹೋದಾಗ ನಾವು ಜಾಲಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡಕ್ ಹೋಗಿರಲ್ಲ, ಪ್ರೊಡ್ಯೂಸರ್ದು ಎವ್ರಿ ಮಿನಿಟ್ ದುಡ್ಡು ಖರ್ಚಾಗ್ತಾ ಇರುತ್ತೆ. ಅಲ್ಲಿ ಏನಂದ್ರೆ ಕೆಲಸ ಮುಗಿಬೇಕು, ಕೆಲಸ ಮುಗಿದ್ಮೇಲೆ ಪ್ಯಾಕಪ್ ಆದ್ಮೇಲೆ ನಗ್ತಾ ಮಾತಾಡೋದು, ನಾಳೆ ಪ್ರೋಗ್ರಾಮ್ ಎಲ್ಲ ಹೇಳೋದು ಮಾಡ್ತಾ ಇದ್ವಿ. ಬಟ್ ಆ ವರ್ಕ್ ಟೆನ್ಷನ್ ಇತ್ತು, ಅಲ್ಲೇನು ಫನ್ ಅಂತ ಏನಿಲ್ಲ. ಆಕ್ಚುಲಿ ಇವಾಗ ಸ್ವಲ್ಪ ಫನ್ ಆಗಿ ಮಾತಾಡ್ಕೊಂಡಿರೋದಷ್ಟೇ, ಇಲ್ಲ ಅಂದ್ರೆ ಅಲ್ಲಿ ಎಷ್ಟು ವಿಷಯ ಅಷ್ಟೇ ಮಾತಾಡ್ತಾ ಇದ್ದೀನಿ. ಡಬ್ಬಿಂಗ್ ಟೈಮ್ ಅಲ್ಲಿ ಚೆನ್ನಾಗಿತ್ತು, ಯಾಕಂದ್ರೆ ನಾನು ಡಬ್ಬಿಂಗ್ ಮಾಡ್ಬೇಕಂದ್ರೆ ನಾವು ಭಾಷೆ ಉಪಯೋಗಿಸಿರೋದು, ಡೈಲೆಕ್ಟ್ ಉಪಯೋಗಿಸಿರೋದು ಒಂಥರ ಹಳ್ಳಿ ಭಾಷೆ, ಅಂದ್ರೆ ಲೋಕಲ್ ಹಳ್ಳಿ ಭಾಷೆ. ನಾವು ಇದು ನಾರ್ತ್ ಕರ್ನಾಟಕ ಇದು ಅದು ಅಂತೆಲ್ಲ ಹೋಗಿಲ್ಲ. ಸೊ ಅದ್ ಮಾಡ್ಬೇಕಂದ್ರೆ ನಮ್ಮ ಮಮ್ಮಿ ಬಂದಿದ್ರು, ಇವ್ರ ಅಮ್ಮ ಕರೆಕ್ಷನ್ ಹಿಂಗಲ್ಲ ಗಾಜನೂರ್ ಅಲ್ಲಿ ಮಾತಾಡೋದು ಮಾತಾಡ್ತಾರಲ್ಲ ಅನ್ಕೊಂಡು ಅವಾಗ ಚೆನ್ನಾಗಿತ್ತು. ಪ್ರತಿಯೊಂದಕ್ಕೂ ಪ್ರತಿಯೊಬ್ರು ಇನ್ಪುಟ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಅಂತ ಆಯ್ತು. ಒಟ್ನಲ್ಲಿ ಟೀಮ್ ವರ್ಕ್ ಆಗಿದೆ. ಎಸ್, ನಿಮ್ಮ ಕನಸು ಡೈರೆಕ್ಟರ್ ಆಗ್ಬೇಕು ಅಂತಂದಾಗ ಮೊದಲು ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ ಯಾರಾದ್ರು ಇದರ? ಹೇಗೆ ನಮ್ಮ ಗುರುಗಳೇ ಇದಾರೆ, ಸೂರಿ ಸರ್ ಇದಾರೆ, ಯೋಗರಾಜ್ ಸರ್ ಇದಾರೆ. ಅವರು ನನ್ನ ಕೆಲಸ ಕಲ್ಸ್ಕೊಟ್ಟವರು, ನನಗೆ ಅವ್ರ ಹತ್ರ ಕೆಲಸ ಮಾಡಿದ್ದು, ಅದನ್ನ ಬಿಟ್ಟು ಅವ್ರು ಹೇಳ್ಕೊಟ್ರು ಗುರುಗಳು, ಅದನ್ನ ಬಿಟ್ಟು ಹೊರಗಡೆ ಒಂದಷ್ಟು ಜನ ಡೈರೆಕ್ಟರ್ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ರು. ಟೀಚರ್ ಅನುಭವ ಹೇಗಿತ್ತು ಮಕ್ಕಳ ಜೊತೆ ಬರ್ತಿದಿರ್ಬೋದು ಅಥವಾ ಮಕ್ಕಳ ಜೊತೆ ಬರೆಯೋದೇ ಆಕ್ಚುಲಿ ಒಂದು ಒಳ್ಳೆ ವಿಚಾರ. ಚೆನ್ನಾಗಿತ್ತು ಅಂದ್ರೆ ನಾವು ಸ್ಕೂಲ್ ಅಲ್ಲಿ ಇದ್ದಾಗೆಲ್ಲ ಅನ್ಕೊಂಡಿರ್ತೀವಲ್ಲ ಯಾವತ್ತೋ ಒಂದ್ ದಿವಸ ನಾನು ಯಾರಿಗಾರು ಹೇಳ್ಕೊಡ್ತೀನಿ ಅಂತ. ಸೊ ಆ ಒಂದು ವಿಶ್ ನಂದು ಇಲ್ಲಿ ಫುಲ್ಫಿಲ್ ಆಯ್ತು. ಸೂಪರ್. ವಿಕ್ಕಿ ಸರ್, ನಿಮ್ಮನ್ನ ನೀವು ಡಿಸೈನ್ ಮಾಡ್ಕೋಬೇಕಾದ್ರೆ ನಿಮ್ಮ ಕ್ಯಾರೆಕ್ಟರ್ಗೆ ನಿಮ್ಗೆ ಚಾಲೆಂಜಿಂಗ್ ಅಂತ ಅನ್ಸಿದೇನು? ಎರಡು ಕೆಲಸ ನಿಭಾಯಿಸೋದಿದೆಯಲ್ಲ, ಅದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ನನ್ನ ಕ್ಯಾರೆಕ್ಟರ್ ನಾನು ಇಡೀ ಸಿನಿಮಾದಲ್ಲಿ ಫಸ್ಟ್ ಅಲ್ಲಿ ದಪ್ಪ ಇರ್ತೀನಿ, ಸಿನಿಮಾ ಎಂಡ್ಗೆ ಫುಲ್ ಸಣ್ಣ ಆಗ್ಬಿಟ್ಟಿರ್ತೀನಿ. ಅವನ್ ಲೈಫ್ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಗುಂಡು ಗುಂಡಕ್ಕೆ ತುಂಬಾ ದಪ್ಪ ದಪ್ಪ ಚಬ್ಬಿಯಾಗಿರ್ತಾನೆ, ಸಿನಿಮಾ ಹೋಗ್ತಾ ಹೋಗ್ತಾ ಹಂಗೆ ಸಣ್ಣ ಆಗ್ತಾನೆ. ಅದು ನನ್ನ ಸಿನಿಮಾದ ಕ್ಯಾರೆಕ್ಟರ್ ಸ್ಪೆಷಲ್. ಅದ್ ನಂಗೆ ತುಂಬಾ ಈಸಿನೂ ಆಯ್ತು ಮಾಡೋದಿಕ್ಕೆ, ಯಾಕಂದ್ರೆ ಶೂಟಿಂಗ್ ಏನ್ ಆರ್ಡರ್ ಇತ್ತು ಸಿನಿಮಾ ಅದೇ ಆರ್ಡರ್ ಅಲ್ಲಿ ಶೂಟ್ ಮಾಡಿದ್ರೆ ದಪ್ಪ ಇದ್ದೆ. ಹಂಗೆ ಶೂಟಿಂಗ್ ವರ್ಕ್ ಇತ್ತು, ನಂದು ವರ್ಕ್ಔಟ್ ಇತ್ತು, ಡಯಟ್ ಮಾಡ್ತಾ ಇದ್ದೆ. ಆ ಡಯಟ್ ಅಲ್ಲಿ ಹಂಗೆ ಸಿನಿಮಾ ಎಂಡ್ಗೆ ಹಂಗೆ. ನಾನ್ ಮಾತ್ರ ಸ್ಟಾರ್ಟ್ ಇಂದ ಫಿನಿಶ್ ತನಕ ತಿಂತಾನೆ. ಇವರು ಈಗ ತುಂಬಾ ಸಣ್ಣ ಆಗಿದ್ದಾರೆ. ಹೌದಾ? ನಮ್ಮ ಸಿನಿಮಾದಲ್ಲಿ ದಪ್ಪ ಇದ್ದಾರೆ ಆಕ್ಚುಲಿ. ಹೌದಾ? ಹೌದು. ಖುಷಿ ಆಯ್ತು ಈಗ ಕೇಳಿ. ಇಲ್ಲ ನಾನು ಐ ಥಿಂಕ್ ನಾನು ಆಕ್ಚುಲಿ ಒಂದು ಮೀಟ್ ಮಾಡಿದಾಗ ಹೇಳಿದೆ ಸ್ವಲ್ಪ ದಪ್ಪ ಆಗ್ಬಿಡಿ, ಹಳ್ಳಿ ಟೀಚರ್ ಅಲ್ವಾ, ಗುಂಡು ಗುಂಡು ಚೆನ್ನಾಗಿದೆ. ಅವ್ರ ಹಂಗೆ ಮೇಂಟೈನ್ ಮಾಡಿದ್ರು? ಇಲ್ಲ, ಅಷ್ಟೊಂದು ಗುಂಡಿಕ್ಕೆ ಏನಾಗಿಲ್ಲ, ಒಂದ್ ರೇಂಜ್ ದಪ್ಪ ಆದ್ರೆ ಅಷ್ಟೇ, ಒಂದ್ ರೇಂಜ್ಗೆ. ಓಕೆ, ಫೈನಲ್ ಆಗಿ ಸಿನಿಮಾ ಇದೇ 13ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸ್ಪೆಷಲ್ ಆಗುತ್ತೆ ಅಂತಂದ್ರೆ ನಿಮ್ಗಲ್ಲ ಆಡಿಯನ್ಸ್ಗೆ ಕಾಲಪತ್ರ ಯಾವ ವಿಚಾರಕ್ಕೆ ಸ್ಪೆಷಲ್ ಆಗಿ ನಿಲ್ಲುತ್ತೆ? ಹೊಸ ಅನುಭವ ಅಂತಾನೆ ಹೇಳ್ಬೋದು. ಈ ತರ ಒಂದು ಪ್ರಯತ್ನ ನಡೆದಿಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ. ಎಲ್ರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ ಅಂದ್ರೆ, ಯಾರು ಒಬ್ರು ಸಿನಿಮಾ ನೋಡ್ ಬಂದ್ಮೇಲೆ ಇದು ನನಗೆ ಇಷ್ಟ ಆಗಿಲ್ಲ ಅಂತ ಹೇಳೋದ್ ಸಾಧ್ಯನೇ ಇಲ್ಲ. ಸೊ ಆ ಒಂದು ಗ್ಯಾರಂಟಿ ನಾ ಕೊಡ್ತೀನಿ. ಇವಾಗ ಮತ್ತೆ ನೀವು ಥಿಯೇಟರ್ ಬಂದು ಕನ್ನಡ ಸಿನಿಮಾನ ನೋಡ್ತಾ ಇದ್ದೀರಾ, ನಮ್ಮ ಸಿನಿಮಾನು ಹಾಗೆ ನೋಡಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಎಸ್ ವಿಕ್ಕಿ ಸರ್, ಆಲ್ ದ ಬೆಸ್ಟ್, ಬೆಸ್ಟ್ ವಿಶಸ್. ಜೊತೆಗೆ ಯಾಕೆ ಸ್ಪೆಷಲ್ ಆಗಿ ನಿಲ್ಲುತ್ತೆ ನಿಮ್ಗೆ, ಜೊತೆಗೆ ಆಡಿಯನ್ಸ್? ನನ್ಗೆ ಅದು ಸ್ಪೆಷಲ್ ಅಂತ ನನಗೆ ಗೊತ್ತಿಲ್ಲ, ನನ್ಗೆ ಆಕ್ಚುಲಿ ಗೊತ್ತಿಲ್ಲ. ನಾವು ಒಂದು ಕತೆ ತಗೊಂಡಿದೀವಲ್ಲ, ಅದನ್ನ
ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದೀವಿ. ಅದು ಜನ ನೋಡಿ ಹೇಳ್ಬೇಕು, ನಮ್ಮದನ್ನ ನಾವು ಸ್ಪೆಷಲ್ ಅಂತ ಹೇಳಿದ್ರೆ ಅದಿಲ್ಲ. ಕಥೆಯಲ್ಲಿ ಒಂದಷ್ಟು ವಿಷಯಗಳನ್ನ ಟ್ರೈ ಮಾಡಿದ್ವಿ, ಅದ ಜನ ನೋಡಿ ಆನೆಸ್ಟ್ ಆಗಿ ಒಪಿನಿಯನ್ ಕೊಟ್ರೆ. ನಂದು ಎರಡೂ ಸಿನಿಮಾ ನೋಡಿದಾರಲ್ಲ, ಅದೇ ತರ ನಂಬಿಕೆ ಇಟ್ಟು ಈ ಸಿನಿಮಾ ಬಂದನು 100% ಅವ್ರಿಗೊಂದು ಎಂಟರ್ಟೈನ್ಮೆಂಟ್, ಒಂದು ಹೊಸದ ಏನೋ ಒಂದು ವಿಷಯ ಸಿಗುತ್ತೆ ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಂತೂ ಖಂಡಿತ ಥಿಯೇಟರ್ಗೆ ಒಂದನ್ನಂತೂ ನೋಡಕ್ ಹೋಗೇ ಹೋಗ್ತೀನಿ. ಯಾವ್ದಕ್ಕೆ ನಿನಗೆ ಸಸ್ ರಿವ್ಯೂ ಮಾಡಕ? ನೀವು ಹೇಗೆ ಅಡಿಗೆ ಮಾಡ್ತೀರಿ ನೋಡಿ ಸಿನಿಮಾದಲ್ಲಿ ಆದ್ರೆ ತುಂಬಾ ವಿಚಾರಗಳಿದೆ ಸಿನಿಮಾದಲ್ಲಿ ಅಂತ ಆಯ್ತು. ರಿಯಲ್ ಆಗೂ ಅಡಿಗೆ ಮಾಡ್ತೀರಾ? ಇಲ್ಲ, ಚೂರು ಇಲ್ಲ, ಅದ್ರ ಬಗ್ಗೆ ಗಂಧನೇ ಇಲ್ಲ ಅಂದ್ರೆ ಇಲ್ಲ. ಇಲ್ಲ, ಅಯ್ಯೋ ರೀಸೆಂಟ್ ಆಗಿ ಎಲ್ಲರೂ ನನ್ ಟ್ರೋಲ್ ಮಾಡಾಕ್ಬಿಟ್ರು, ದೋಸೆ ಮಾಡಕ್ ಹೋಗಿದ್ದೆ ಎಲ್ಲೋ ಅಲ್ಲಿ ಸರಿಗ ಹಾಕಿಲ್ಲ ಅಂತಾನೋ ಏನೋ ದೇವರ್ ಮೇಕಿಂಗ್ ಫನ್ ಆಫ್ ಮೀ. ಸೊ ನಾ ಏನು ಹೇಳಕ್ ಹೋಗಲ್ಲ ಬಿಡಿ. ಎಲ್ರು ಇನ್ನು ಏನ್ ಅನ್ಕೊಂಡಿದಾರೆ, ಹೆಂಗಸರು ಮನೇಲಿ ಕುತ್ಕೊಂಡು ಊಟ ಊಟ ಬಡಿಸ್ಬೇಕು ಅಡ್ಗೆ ಮಾಡ್ಬೇಕು ಅಂತ, ಬಟ್ ಅದು ತಪ್ಪು. ಈ ತರ ಹುಡುಗರು ಕಲಿತಾ ಇರ್ಬೇಕು, ಹುಡುಗರು ಕಲಿತಾ ಇರ್ಬೇಕು, ಹುಡುಗಿರ್ಗೆ ಇಷ್ಟ ಇದ್ರೆ ಮಾಡ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಮಳೆಯಲ್ಲಿ, ಮಂಡ್ಯದಲ್ಲಿ, ಈ ಒಂದು ಹಳ್ಳಿ ಥೀಮ್ ಅಲ್ಲಿ, ಸಿನಿಮಾದಲ್ಲಿ ಹೇಗಿದೆಯೋ ಅದೇ ತರ ಒಂದು ಥೀಮ್ ನಲ್ಲಿ ನಮಗೆ ಇಂಟರ್ವ್ಯೂ ಮಾಡಿಕೊಡೋದಕ್ಕೆ ನೀವಿಬ್ರು ಅವಕಾಶ ಕೊಟ್ಟಿದ್ಗೆ, ಟೈಮ್ ಕೊಟ್ಟಿದ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ, ಯಾಕಂದ್ರೆ ಸಿನಿಮಾ ಎಲ್ಲರಿಗೂ ಕೂಡ ಸ್ಪೆಷಲ್. ಸೊ ಒಳ್ಳೇದಾಗ್ಲಿ, ಸಿನಿಮಾ ಗೆಲ್ಲಿ, ಮತ್ತೆ ನಾವೆಲ್ಲರೂ ಕೂಡ ಸಕ್ಸಸ್ ಮೆಟಲ್ ಸಿಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಧನ್ಯ ಹಾಗೂ ವಿಕ್ಕಿ ಅವರ ಮಾತಾಗಿತ್ತು. ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ, ಇದೇ 13ನೇ ಸೆಪ್ಟೆಂಬರ್ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡೋಣ. ಈ ಥರದ ಇನ್ನಷ್ಟು ವಿಚಾರಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಮನೇಲಿ ಕೂತ್ರೆ ಆಗಲ್ಲ. ಸೊ ಎಲ್ಲರೂ ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾನ ನೋಡೋಣ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.